घटने आगे तो परवली कट्टी हत्र अली स्पॉट इंस्पेक्शन स्थल इंस्पेक्शन माड्कोंडु अली अधिकारी जोतले सुदीर्घवागी चर्चे माडी अदन्न आ भागवन्नु ब्लैक स्पॉट अंदेळि एक्सीडेंट स्पॉट अंदेळि नावु अदन्न घोषणेयन्नु माडि ಆ ಊರರೆಲ್ಲ ಹೇಳ್ತಾ ಇದ್ದರು ಸುಮಾರಾಗಿ 4-5 ಬಾರಿ ಈ ರೀತಿ ಆಗಿದೆ ಇಲ್ಲೇ ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಹೇಳಿ ಒಬ್ಬರು ಹಿರಿಯರು ಕೂಡ ಹೇಳ್ತಾ ಇದ್ದರು ಅದನ್ನ ಬ್ಲ್ಯಾಕ್ ಸ್ಪಾಟ್ ಆಗಿ ಏನು ಘೋಷಣೆಯನ್ನು ಮಾಡಿದೋ ಮುಂದಿನ ದಿನಗಳಲ್ಲಿ ನಮ್ಮ ರೋಡ್ ಸೇಫ್ಟಿ ಅನುದಾನದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಂತ ಅನುದಾನದಲ್ಲಿ ಈ ರಾಜ್ಯದಲ್ಲಿ ಅನೇಕ ಕಡೆ ಬ್ಲ್ಯಾಕ್ ಸ್ಪಾಟ್ ಒಂದು ರೋಡ್ಸ್ ಇನ್ ಡಿಕ್ಲರೇಷನ್ ಮಾಡಿವೋ ಅದರಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅದನ್ನ ಪ್ರಿಕಾಷನರಿ ಇಲ್ಲಿ ಇಲ್ಲಿ ಸುತ್ತಿದೆ ಇಲ್ಲಿ ಸ್ಪೀಡ್ ಆಗಿ ಹೋಗಬಾರದು ಮತ್ತೆ ಅವೇನೇನು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು ಅವೆಲ್ಲ ಕೂಡ ತಗೋಬೇಕಂದ್ರೆ ಆಲ್ರೆಡಿ ನಾನು ಸೂಚನೆಯನ್ನು ಕೊಟ್ಟಿ ಆದಷ್ಟು ಶೀಘ್ರದಲ್ಲೇ ಬ್ಲ್ಯಾಕ್ ಸ್ಪಾಟ್ ಈ ಸಾರಿಗೆ ಇಲಾಖೆಯಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೆದ್ದಾರಿದಲ್ಲಿ ಇದಾವೋ ಅವೆಲ್ಲ ಕೂಡ ಪುನಃ ಅವ್ರನ್ನ ಸರಿಪಡಿಸಬೇಕನ್ನಂತ ತೀರ್ಮಾನವನ್ನು ತಗೊಂಡಿದ್ದೀನಿ ಅಲ್ಲಿ ಉದಾಹರಣೆಯಾಗಿ ನಾನು ಬೆಳಗ್ಗೆಯಿಂದ ಕೂಡ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನಾನು ಕಳಿಸಿಕೊಟ್ಟಿದ್ದೀನಿ ಆ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನಾನು ಹೇಳಿದ್ದೆ ತಾ ಹೋಗಿ ಅಲ್ಲಿ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದ ನಂತರ ನನ್ನ ವರದಿಯನ್ನು ಕೊಡಬೇಕು ಅಂತ ಹೇಳಿದಂತ ಟೈಮಲ್ಲಿ ಅಲ್ಲಿ ನನಗೆ ಪ್ರಾಥಮಿಕ ವರದಿಯಲ್ಲಿ ಕಂಡುಬಂದಿರಂತದ್ದು ಅಲ್ಲಿ ಓವರ್ಲೋಡ್ ಅಂತ ಆಗಿದೆ ಓವರ್ಲೋಡ್ ಅಂದ್ರೆಗಿನ ಈ ಎರಡು ದಿನ ಹಿಂದೆಗಡೆ ಒಂದು ಆಕ್ಸಿಡೆಂಟ್ ಆಗಿತ್ತು ಎರಡು ಬಸ್ಸುಗಳು ಪೊಲೀಸ್ ಸ್ಟೇಷನ್ ದಲ್ಲಿ ಅಲ್ಲಿ ಸೀಜ್ ಮಾಡಿ ನಿಲ್ಲಿಸಿರೋ ಕಾರಣ ಈ ಬಸ್ಸಿನ ಮೇಲೆ ಒತ್ತಡ ಜಾಸ್ತಿ ಆಗಿ ಮಕ್ಕಳೆಲ್ಲರೂ ಕೂಡ ಏರುವಂತ ಕೆಲಸ ಆಗಿದೆ ಆ ಟಾಪ್ ಮೇಲೆ ಏರ್ಕೊಂಡಂತ ಟೈಮಲ್ಲಿ ಓವರ್ಲೋಡ್ ಆದಂತ ಟೈಮಲ್ಲಿ ಕೂಡ ಡ್ರೈವರ್ನ ನಿರ್ಲಕ್ಷ್ಯದಿಂದ ಆ ಕಂಡಕ್ಟರ್ ನಿರ್ಲಕ್ಷ್ಯದಿಂದ ಆ ಕಂಟ್ರೋಲ್ ತಪ್ಪಿ ಆ ಪ್ರೈವೇಟ್ ಬಸ್ ಅಲ್ಲಿ ಆದಿ ತಪ್ಪಿ ಬಿದ್ದು 5 ಮಂದಿ ಪ್ರಾಣವನ್ನು ಕಳ್ಕೊಂಡರ ಅತ್ತತ್ರ ಸುಮಾರಾಗಿ 28 ಜನರು ಅತ್ತತ್ರ ತುಮಕೂರು ಆಸ್ಪತ್ರೆ ರೆಫರ್ ಆಗಿದರ ಜೊತೆಲಿ 11 ಮಂದಿ ಸೀರಿಯಸ್ ಕೇಸೆಂಟ್ ನಿಮ್ಯಾನ್ಸ್ ಕಳಿಸಿಕೊಟ್ಟಿದ್ವಿ ಇನ್ನಿ ಬಾಕಿ ಜನರು ಕೂಡ ಎಲ್ಲರೂ ಕೂಡ ಪಾವಗಡಲ್ಲಿ ಟ್ರೀಟ್ಮೆಂಟ್ ಅನ್ನು ತಗೊಂತಾ ಇದ್ದಾರ ನಾನು ಮುಖ್ಯಮಂತ್ರಿಗಳ ಹತ್ರ ಬೆಳಗ್ಗೆ ಮಾತಾಡ್ತಾ ಇದ್ದೆ ಈ ರೀತಿ ಘಟನೆ ಆಗಿದೆ ಅನ್ನಂತ ಟೈಮಲ್ಲಿ ರಾಮ್ಲೂರು ತಾ ಹೋಗಿ ಸ್ಥಳ ವೀಕ್ಷಣೆಯನ್ನು ಮಾಡಬೇಕು ವೀಕ್ಷಣೆಯನ್ನು ಮಾಡಿ ನನಗೆ ವರದಿಯನ್ನು ಕೊಡಬೇಕು ಆರು ಯಾರ್ಯಾರು ಈ ದುರಂತದಲ್ಲಿ ಮರಣವನ್ನು ಹೊಂದಿದರೋ ಅವರೆಲ್ಲರಿಗೂ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು ಘೋಷಣೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ ಕಾರಣ ನಾನು ಇಲ್ಲಿ ಬಂದು ಮರಣ ಹೊಂದಿದಂಥ 5-6 ಮಂದಿದು ಯಾರು ಮರಣ ಹೊಂದಿದಾರೋ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಕೂಡ ಘೋಷಣೆ ಮಾಡಿದ್ದೀನಿ ನನ್ನ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ ಇವತ್ತು ನನ್ನ ವೈಯಕ್ತಿಕವಾಗಿ ಸಣ್ಣ ಪುಟ್ಟ ಗಾಯ ಆದಂಥವ್ರು 25,000 ರೂಪಾಯಿ 30,000 ರೂಪಾಯಿ 50,000 ರೂಪಾಯಿ ಹೆಂಗಂದ್ರೆ ಹೆಂಗೆಂಗೆ ಅವ್ರಿಗೆ ಅನುಕೂಲ ಆಗುತ್ತೋ ಹಂಗೆ ವೈಯಕ್ತಿಕವಾಗಿ ಕೊಡುವಂಥ ಕೆಲಸ ಮಾಡಿದ್ದೀನಿ ಜೊತೆಲಿ ನಾನು ಇವತ್ತು ಈ ಘಟನೆಯನ್ನು ನೋಡಿದಂಥ ಟೈಮಲ್ಲಿ ನಮ್ಮ ಇಲಾಖೆಯಲ್ಲಿ ಅತ್ಯಂತ ಗಂಭೀರವಾಗಿ ತಗೊಂಡು ಇವತ್ತು ಈ ಗಂಭೀರವಾಗಿ ತಗೊಂಡಂಥ ಟೈಮಲ್ಲಿ ನಾನು ಈ ಭಾಗದಲ್ಲಿದ್ದಂಥ ಏನು RTOಗಳು ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರ್ಗಳನ್ನ ಜೊತೆಲಿ ಆಲ್ರೆಡಿ ಎಂಕ್ವೈರಿ ಇನ್ಸ್ಟೇಟ್ ಮಾಡಿದ್ದೀನಿ ನಾನು ಎಂಕ್ವೈರಿ ಇನ್ಸ್ಟೇಟ್ ಮಾಡಿದ್ದೀನಿ ಅವರು ಈ ಭಾಗದಲ್ಲಿ ಯಾರ್ಯಾರು ಈ ಅಡ್ಡಾಡ್ತಾ ಇದ್ದಾರೋ ಈ ಘಟನೆಗೆ ಕಾರಣಗಳಾಗದಂಥವ್ರು ಬಸ್ ಮಾಲೀಕರು ಬಸ್ ಪ್ರೈವೇಟ್ ಬಸ್ಸವರು ಆ ಪ್ರೈವೇಟ್ ಬಸ್ಸರು ಓವರ್ಲೋಡ್ ಹಾಕಿಟ್ಕೊಳ್ಸೋ ನಿರ್ಲಕ್ಷ್ಯದಿಂದ ಹಿಂಗೆ ಆಗಿರೋ ಕಾರಣ ಮೊದಲನೇದಾಗಿ ಆ ಪ್ರೈವೇಟ್ ವಾಹನಗಳು ತುಮಕೂರು ಮತ್ತು ಪಾವೋಡ್ ಭಾಗದಲ್ಲಿ ಅಡ್ಡಾಡ್ತಿರೋಂಥ ಎಲ್ಲ ಪ್ರೈವೇಟ್ ವಾಹನಗಳಿಗೆ ಆ ಪರ್ಮಿಟ್ ಕೊಟ್ಟಿರೋದನ್ನು ರದ್ದು ಮಾಡಿ ಪುನಃ ನಮ್ಮ ಸರ್ಕಾರಿ ವಾಹನಗಳನ್ನು ಹೇಳ್ತಾ ಇದ್ರು ರಾಮ್ಲೋರಿಲಿ ಡಿಪೋ ಮಾಡಿದಾರ ಬಸ್ ಸ್ಟ್ಯಾಂಡ್ ಮಾಡಿದಾರ ನಮಗೆ ಯಾವುದೇ ಬಸ್ಸುಗಳು ಇವತ್ತು ಬರ್ತಾ ಇಲ್ಲ ಆಂಧ್ರ ಬಾರ್ಡರ್ ಆಗಿರೋ ಕಾರಣ ನಮಗೆ ಹೊರಗಡೆ ಆ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತಿವೆ ಎಲ್ಲ ಕಂಪ್ಲೇಂಟ್ಗಳನ್ನು ನೋಡಿದಂಥ ಟೈಮಲ್ಲಿ ಕೂಡ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ನಮ್ಮ ಚೈತನ್ಯವ್ರಿಗೆ ಕೂಡ ಹೇಳಿದ್ದೀನಿ ನಾಳೆನೇ ತಕ್ಷಣವೇ ಇವತ್ತು ಏನೇನು ಆಗಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಸುಮಾರಾಗಿ ಇಲ್ಲಿ 20 ಹಳ್ಳಿಗಳಿಗೆ ಹತ್ತತ್ರ ಬಸ್ ಹೋಗ್ತಾ ಇಲ್ಲ ಅದನ್ನು ತಕ್ಷಣವೇ 48 ಟ್ರಿಪ್ಗಳ ಸೌಲತ್ತನ್ನು ಮಾಡಿಕೊ ಸೌಲಭ್ಯಗಳನ್ನು ಮಾಡಿಸಿಕೊಡಬೇಕು ಜೊತೆಲಿ ಹೆಚ್ಚುವರಿಯಾಗಿ 14 ವಾಹನಗಳನ್ನು ಕೊಡಬೇಕು 26 ಮಂದಿ ಚಾಲಕರನ್ನು ಕೊಡಬೇಕು 12 ತಾಂತ್ರಿಕ ಸಿಬ್ಬಂದಿಗಳನ್ನು ಕೊಡಬೇಕು ಈ ಪಾವಡ ಘಟಕಕ್ಕೆ ಬೇಕಾದಂಥ ಕೂಡಲೇ ಅವರೆಲ್ಲರೂ ಕೂಡ ನಿಯೋಜನೆ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ತಗೊಂಡು ಇವತ್ತೊಂದು ಆದೇಶವನ್ನು ಕೂಡ ಹೊರಿಸೋಂಥ ಕೆಲಸ ಮಾಡಿದ್ದೀನಿ
ಇವತ್ತು ಪ್ರೈವೇಟ್ ಬಸ್ಗಳು ಎಲ್ಲೆಲ್ಲ ಅಡ್ಡಾಡ್ತಾ ಇದಾವೋ ಅವರಿಗೆ ಪರ್ಮಿಟ್ ಅನ್ನು ಲೈಸೆನ್ಸ್ ಅನ್ನು ರದ್ದು ಮಾಡೋದ ಮೂಲಕ ಎಲ್ಲ ಗವರ್ನಮೆಂಟ್ ಬಸ್ಗಳನ್ನು ಎಲ್ಲ ಹಳ್ಳಿಗಳಿಗೆ ಶಾಲೆ ಮಕ್ಕಳಿಗೆ ಸಾರ್ವಜನಿಕರಿಗೆ ಹಿರಿಯರಿಗೆ ಅವರೆಲ್ಲರೂ ಕೂಡ ಸರ್ಕಾರಿ ವಾಹನಗಳನ್ನು ಸೌಲತ್ತು ಪಡೆಯುವಂತ ಕೆಲಸ ಕೂಡ ನಾನು ಮಾಡ್ತಾ ಇದೀನಿ ಇವತ್ತು ಇವತ್ತು ಇವೆಲ್ಲ ನೋಡಿದಂತ ಟೈಮಲ್ಲಿ ಯಾವುದೇ ನಮ್ಮ ಇಲಾಖೆಯಲ್ಲಿ ಇವತ್ತು ಸಾರಿಗೆ ಇಲಾಖೆಯಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತ ಸಂದರ್ಭದಲ್ಲಿ ಅವರಲ್ಲಿ ಖಾಸಗಿ ಸಮಸ್ಯೆಯನ್ನು ಸೇರಿಕೊಂಡು ಅವರ ಮೇಲೆ ಕಠಿಣವಾದಂತ ಕ್ರಮಗಳನ್ನು ತಗೊಂಡಂತ ಕೆಲಸ ಮಾಡ್ತಾ ಇದೀನಿ ಇವತ್ತಿನ ನಾನು ಬೆಳಗ್ಗೆಯಿಂದ ಏನು ಸಂಚಾರವನ್ನು ಮಾಡ್ತಾ ಇದ್ದೀನೋ ಇಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದಂತವರು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗಳು ಜೊತೆಯಲ್ಲಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ನು ಜೊತೆಯಲ್ಲಿ ಇನ್ನ ಈ ಭಾಗದಲ್ಲಿ ಸಿಬ್ಬಂದಿಗಳು ಆರ್‌ಟಿಓ ಆಗಿರಬಹುದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗಳಾಗಿರಬಹುದು ಈ ಭಾಗದಲ್ಲಿ ಯಾರ್ಯಾರು ಈ ಇನ್ಸ್ಪೆಕ್ಷನ್ ಮಾಡಬೇಕಾಯ್ತೋ ಅವರು ಕೂಡಲೇ ಈ ಸೆಕ್ಷನ್ನೇ ಸಸ್ಪೆಂಡ್ ಮಾಡಿ ನಾಳೆ ಅವರಿಗೆ ನಾನು ಎನ್ಕ್ವೈರಿ ಇನ್ಸ್ಟಿಟ್ಯೂಟ್ ಮಾಡಂತ ಕೆಲಸ ಮಾಡ್ತೀನಿ ತನಿಖೆ ಆದೇಶ ಮಾಡಿದ್ದೀನಿ ತನಿಖೆಯಿಂದ ವರದಿ ಬಂದ ನಂತರ ಈ ಸದ್ಯಕ್ಕಂತೂ ನಮ್ಮೆಲ್ಲ ವೆಹಿಕಲ್ ಇನ್ಸ್ಪೆಕ್ಟರ್ಗಳನ್ನು ಆರ್ ಟಿ ಓಗಳನ್ನು ಯಾರ್ಯಾರು ಇದ್ದಾರೆ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡೋದ್ರ ಜೊತೆಲಿ ಅವ್ರಿಗೇನು ಅನುಭವ ಇಲ್ಲ ಡ್ರೈವರ್ನ ಆ ಗಾಡಿಯಲ್ಲಿ ಅಡ್ಡಾಡ್ತಿದ್ದ ಅಂತ ಹೇಳಿದರು ಅವ್ರು ಆಲ್ರೆಡಿ ನಾನು ಒಬ್ಬ ಅದು ವರದಿಯನ್ನು ಕೊಡಬೇಕು ಅದು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ವರದಿಯನ್ನು ಕೊಟ್ಟ ನಂತರ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡ್ತೀನಿ ಇವತ್ತು ಖಾಸಗಿ ವಾಹನರು ಬಹಳ ಜಾಗೃತಿಯಿಂದ ಮುಂಬರುವಂತ ದಿನಗಳಲ್ಲಿ ಇದೇ ತರ ಮಾಡ್ಕೊಂಡಿದ್ರೆ ನಾನು ಆ ಸಹಿಸುವಂತ ಪ್ರಶ್ನೆ ಇಲ್ಲ ಖಂಡಿತವಾಗಿ ಯಾವುದೇ ನಮ್ಮ ರಾಜ್ಯದಲ್ಲಿ ಖಾಸಗಿ ವಾಹನಗಳು ಯಾರ್ಯಾರು ಅಡ್ಡಾಡ್ತಾ ಇದ್ರು ಈ ರೀತಿ ವ್ಯಕ್ತಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳುವಂತ ಕೆಲಸ ಮಾಡ್ತೀನಿ ತುಮಕೂರಲ್ಲಿ ಸುಮಾರು ವರ್ಷದಿಂದ ಇಡೀ ರಾಜ್ಯದಲ್ಲಿ ನಂಬರ್ 1 ಆಕ್ಸಿಡೆಂಟ್ ಅಲ್ಲಿ ಸಾವು ಬರ್ತಾ ಇರೋದು ನೀವು ಕಂಡಿದ್ದೀರಾ ಇಲ್ಲಿ ಬ್ಲಾಕ್ ಸ್ಪಾಟ್ ಗಳು ಜಾಸ್ತಿ ಇದೆ ಬರಿ ಅದೊಂದೇ ಅಲ್ಲ ನಮಗೆ ಹಾದಿ ಹೋಗೋದು ಬೆಳಗಾವಿಯಿಂದ ಮತ್ತೆ ಮಂಗಳೂರಿಂದ ಈ ಕಡೆ ಮಂಗಳೂರಿಂದ ಬಳ್ಳಾರಿಯಿಂದ ಈ ಕಡೆ ಎಲ್ಲ ಬರೋರು ಇಲ್ಲಿದ್ದಾರೆ ಅದೇ ನಮಗೆ ಇವತ್ತು ಕರ್ನಾಟಕದಲ್ಲಿ ನೀವು ಹೇಳಿದಂತೆ ಬ್ಲಾಕ್ ಸ್ಪಾಟ್ಗಳು ಬಹಳಷ್ಟು ಜಾಸ್ತಿ ಇದಾವ ಖಾಸಗಿ ವಾಹನಗಳು ಕೂಡ ಜಾಸ್ತಿ ಅಡ್ಡಾಡ್ತಾ ಇದಾವ ಸರ್ಕಾರಿ ವಾಹನಗಳು ಕೂಡ ಅಡ್ಡಾಡ್ತಾ ಇದಾವ ಇವತ್ತು ಜನರಿಗೆ ಸೌಲತ್ತನ್ನು ಸಿಗಬೇಕಂದ್ರೆ ಮೊದಲನೇ ಆದ್ಯತೆ ಸರ್ಕಾರ ವಾಹನಗಳು ಸರ್ಕಾರ ಬಸ್ಗಳು ಸಿಗಬೇಕು ಅಂತ ಏನು ಡಿಮ್ಯಾಂಡ್ ಏನಿದನೋ ಖಂಡಿತವಾಗಿ ನಾನು ಅಧಿಕಾರಿಗಳನ್ನು ಇಡೀ ರಾಜ್ಯದಲ್ಲಿ ಒಂದು ಜನರ ಸುರಕ್ಷಿತ ಸಲುವಾಗಿ ಆ ಜನರ ಸುರಕ್ಷತೆಯಿಂದ ಇರೋ ಸಲುವಾಗಿ ನಮ್ಮ ಸರ್ಕಾರ ಆದ್ಯತೆಯನ್ನು ಕೊಡುತ್ತೆ ಒಂದು ಏನೇನು ಬ್ಲಾಕ್ ಸ್ಪಾಟ್ಗಳಿದ್ದರೂ ನಮ್ಮ ರೋಡ್ ಸೇಫ್ಟಿ ಏನು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಂಥ ಅನುದಾನ ಇವತ್ತು ಸುಮಾರಿಗೆ ನಮ್ಮ ಹತ್ರ 200 ಕೋಟಿ ರೂಪಾಯಿ ಅಂತ ಅನುದಾನ ಇದೆ ಅದರ ಬಳಕೆಯನ್ನು ಮಾಡಿಕೊಂಡ ಮೂಲಕ ಏನಿವತ್ತು ಬ್ಲಾಕ್ ಸ್ಪಾಟ್ಗಳು ಏನಿದೆ ಅವೆಲ್ಲ ಕೂಡ ಪ್ರಿಕಾಷನರಿ ಈ ರೀತಿ ಆಕ್ಸಿಡೆಂಟ್ ಜೋನ್ಗಳು ಅಲ್ಲಿ ಏನೇನು ಪ್ರಿಕಾಷನರಿ ಮೇಜರ್ಸ್ ತಗೋಬೇಕು ಅವೆಲ್ಲ ಕೂಡ ತಗೊಂಡಂತ ಕೆಲಸ ಮಾಡ್ತೀನಿ ಇದು ಪ್ರೆಷರ್ ವಾಹನಗಳು ಅವರು ಎರ್ರಾಗದಿ ಲೋಡ್ ಹಾಕಂತಾರೆ 40 50 60 ಟನ್ ಹಾಕೊಂಡ್ಬಿಟ್ಟು ಬರ್ತಾರೆ ಅದರಲ್ಲೇ ಸಾವುಗಳು ಜಾಸ್ತಿ ಆಗಿದೆ ಅದರ ಬಗ್ಗೆ ನೀವು ಸರ್ ಖಂಡಿತವಾಗಿ ಇದನ್ನ ನಾನು ರಾಮ್ಲು ನೋಡ್ತಾ ಸುಮ್ಮನೆ ಇರಂತ ವ್ಯಕ್ತಿ ಅಲ್ಲ ಆಲ್ರೆಡಿ ನಾನು ಇವತ್ತು ಕೆಲವು ಮಂದಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಸಸ್ಪೆಂಡ್ ಏನು ಮಾಡಿದನು ಮುಂಬರುವಂತ ದಿನಗಳಲ್ಲಿ ಇದೇ ತರ ನಿರ್ಲಕ್ಷ್ಯ ವಹಿಸಿಕೊಟ್ಟಿಗ್ನ ಅವರೆಲ್ಲರೂ ಕೂಡ ಮನೆಗೆ ಕಳಿಸಬೇಕಾಗುತ್ತೆ ಇದು ನಮ್ಮ ಸರ್ಕಾರದ ಆದೇಶ ಆಗಿದೆ ಅದಕ್ಕಿಂತ ಮುಖ್ಯವಾಗಿ ಹೈಸ್ಕೂಲ್ ಸ್ಟೂಡೆಂಟ್ ಇದ್ದಾರೆ ಘಟನೆಯಲ್ಲಿ ಗಾಯಳು ಆಗಿರುವಂಥದ್ದು ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಈಗ ಎಕ್ಸಾಮ್ಸ್ ಇದಾವೆ ಸರ್ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ನೀವೇನಾದ್ರು ಶಿಕ್ಷಣ ಸಚಿವರ ಹತ್ರ ಮಾತಾಡಿ ಎಕ್ಸಾಮ್ಸ್ಗೆ ಈಗ ಎಕ್ಸಾಮ್ ಇರೋ ಕಾರಣ ಏನಾದರೂ ಮಾನವತೆ ದೃಷ್ಟಿಯಿಂದ ಮುಂದಿನ ಭವಿಷ್ಯ ಮಾನವತೆ ದೃಷ್ಟಿಯಿಂದ ಈ ಘಟನಾವಳಿಗಳಲ್ಲಿ ಈ ಬಸ್ ದುರಂತದಲ್ಲಿ ಮಕ್ಕಳು ಶಾಲಾ ಮಕ್ಕಳು ಯಾರ್ಯಾರು ಗಾಯಾಳುಗಳಾಗಿದ್ದರು ಒಬ್ಬ ನಾನು ಒಂದು ಕುಟುಂಬ ಒಂದೇ ಮನೆಯಲ್ಲಿ ಇಬ್ಬರು ಮಕ್ಕಳು ಅವರು ಮರಣ ಹೊಂದಿದ್ದಾರೆ ಒಬ್ಬರು ಡೆತ್ ಆಗಿದ್ದಾರೆ ಇನ್ನೊಬ್ಬರು ಸೀರಿಯಸ್ ಇದ್ದಾರೆ ಐ ಆಮ್ ರೈಟ್ ಆರ್ ರಾಂಗ್ ಐ ಡೋಂಟ್ ನೋ ನಾನು ಆ ಮಗು ಕೂಡ ಸೀರಿಯಸ್ ಇದೆ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ನಾನು ಕನ್ಕ್ಲೂಷನ್ ಮಾಡ್ತೀನಿ ಯಾರ್ಯಾರು ಈ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಲಾರ್ದಂತೆ ಶಿಕ್ಷಣ ಮಂತ್ರಿಗಳ ಜೊತೆಯಲ್ಲಿ ವಿಶೇಷವಾದಂಥ ಅವ್ರಿಗೆ ಇನ್ನು ಮುಂದೆ ಅವಕಾಶವನ್ನು ಮಾಡಿಕೊಡ್ಬೇಕೆಂದೇಳಿ ನಾನು ಅದನ್ನು ಅವ್ರಿಗೆ ಮನವೊಲಿಸಂತ ಕೆಲಸ ಮಾಡ್ತೀನಿ ಹೌದು ಸರ್ ಒಂದು ಆರೋಪ ಇದೆ.